ಹೆತ್ತು ಹೊತ್ತು ಸಾಕಿ ಸಲಹಿದ ನಮ್ಮನ್ನೇ ಅದೇ ಅವನ ಅಬ್ಬೆ ಪರಿ ಜೀವನಗೋಸ್ಕರ ದೂರ ಮಾಡ್ಕೊಂಡು ಹೋಗ್ತಾಳೆ ಅಂತಂದ್ರೆ ನಾ ಬದುಕಿದ್ದು ಸತ್ತಂಗೆ ಅಲ್ವಾ ಲಲಿತ? ಅವಳು ನಮಗೆ ಅವಮಾನ ಮಾಡಿಲ್ಲ ಲಲಿತ, ನಾವು ಅವಳ ಮೇಲೆ ಇಟ್ಟಿದ್ದಲ್ಲ ಪ್ರೀತಿ ವಿಶ್ವಾಸ ಅದಕ್ಕೆ ಅವಮಾನ ಮಾಡಿದಾಳೆ. ತಂದೆ ತಾಯಿ ಮಕ್ಕಕ್ಕೆ ಮಸಿ ಬೆಳೆಯುವಂತ ಇಂತ ಮಕ್ಕಳು ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ. ದಯವಿಟ್ಟು ಬೇಡ, ಇನ್ನು ಮುಂದೆ ಅವಳು ಯಾವ ನೆನಪು ನಮ್ಮ ಮನಸ್ಸಲ್ಲಿ ಮನೆಯಲ್ಲಿ ಇರುವ ಹಾಗಿಲ್ಲ. ನನ್ನ ಹತ್ರ ಇಲ್ಲಕ್ಕ. ನಿಮ್ಮ ಹತ್ರನೂ ಇಲ್ವಾ? ಅಯ್ಯೋ, ಮತ್ತೆ ಅಮ್ಮ ಹೇಗಿದ್ದೆ ನನ್ನ ಹೇಗ್ ತಿನ್ಕೊಳ್ಳೋದು? ಪುಟ ನೀನ್ ತಿಂತಾ ಇರು, ನಾನ್ ಕಾಲ್ ಅಟೆಂಡ್ ಮಾಡ್ಬೇಕು. ಹಲೋ, ಏನಪ್ಪ ಫೋನ್ ಮಾಡಿದ್ದು? ಕೃಷ್ಣ ಎಲ್ಲಿದ್ದಾಳೆ ಗೊತ್ತಿಲ್ಲ. ದಯವಿಟ್ಟು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡಿ, ಹೇಳಿ ಕೃಷ್ಣ ಎಲ್ಲಿ ಗೊತ್ತಿಲ್ಲ ಅಂದಲ್ಲ. ತಾತ ಫೋನ್ ಅಲ್ಲೇ ಬಿಜಿ ಇದ್ದಾರೆ, ಏನ್ ಮಾಡೋದು ಈಗ? ಗೊತ್ತಿದ್ರು ಹೇಳೋದಿಲ್ಲ. ನೋಡಿ, ವೆಲ್ಕಮ್ ಟು ಕಿಂಗ್ಸ್ ಹೋಟೆಲ್, ಮೇ ಟೇಕ್ ಯುವರ್ ಆರ್ಡರ್. ಯಾಕಪ್ಪ ಸೈಲೆಂಟ್ ಆಗ್ಬಿಟ್ಟೆ? ಒಬ್ನೇ ಕುತ್ಕೊಂಡು ಅಳ್ತಾ ಇದೀಯಾ? ಸ್ವಲ್ಪ ಜೋರಾಗಡಪ್ಪ, ನಾನು ಕೇಳಿಸ್ಕೊತೀನಿ. ಅತ್ತಿಗೆ, ನೀವ್ ಹೇಳ್ತಿರೋದ್ ನಿಜನಾ? ಅಯ್ಯಯ್ಯೋ, ನನ್ ಮಗನ್ಗೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ? ಅಯ್ಯೋ ಅಯ್ಯಯ್ಯೋ, ಈ ಆನಂದಕ್ಕೆ ನನಗೆ ಹೆಂಗೆಗೂ ಆಗ್ತಿದ್ಯಲ್ಲಪ್ಪ. ಅಯ್ಯೋ, ನಾನು ಸೂಪರ್ ಸ್ಟಾರ್ ರಚನಾಗೆ ಹತ್ತ ಆಗ್ತೀನ. ರಚನಾ, ರಚನಾ ನನ್ ಸೊಸೆ ಆಗಿ ಬಂದ್ರೆ ಆಮೇಲೆ ಆಮೇಲೆ ನೋಡಿದವ್ರಲ್ಲ ನನ್ನ, ನೀವು ಸೂಪರ್ ಸ್ಟಾರ್ ರಚನಾ ಅತ್ತೆನಾ ಅಂತ ಕೈ ಮುಗ್ದು ಗೌರವ ಕೊಡುವಾಗ ಅಯ್ಯೋ ಅಯ್ಯಯ್ಯಯ್ಯಯ್ಯಯ್ಯೋ. ಇದೇ ಪ್ರಪೋಸಲ್ ನಾನು ನಿನಗೆ ಕೊಟ್ಟಾಗ ಹಾರಾಡ್ಬೇಡ, ಎಗರಾಡ್ಬೇಡ, ತಿರುಕನ ಕನ್ಸು ಕಾಣ್ಬೇಡ. ಈ ವಜ್ರೇಶ್ವರಿ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ ಅಂತ ಪೇಜ್ ಗಟ್ಲೆ ಬಿಲ್ಡಪ್ ಡೈಲಾಗ್ಸ್ ಎಲ್ಲ ಹೊಡೆದೆ, ಇದೇನಿದು ಸಡನ್ ಆಗಿ ಚೇಂಜ್ ಓವರ್ ಅಲ್ಲಿ ಹೊಸ ಸೀನ್? ಎಸಿ ಇಲ್ದೆ ಇರೋಕ್ಕಾಗೋಲ್ಲ ಅಂತ ಬೇಸಿಗೆಲಿ ಒದ್ದಾಡೋ ನಾವು, ಚಳಿಗಾಲದಲ್ಲಿ ಎಸಿ ಬಂದ್ ಮಾಡಿ ಸ್ವೆಟರ್ ಟೋಪಿ ಹಾಕೊಂಡು ಓಡಾಡ್ತಾ ಇರ್ತೀವಿ. ಪ್ರಕೃತಿಗೆ ತಕ್ಕಂಗೆ ದೇಹದ ನಿಯಮ ಬದಲಾಗುತ್ತೆ, ಪರಿಸ್ಥಿತಿಗೆ ತಕ್ಕಂತೆ ಬದುಕಿನ ನಿರ್ಧಾರಗಳು ಬದಲಾಗ್ತಾ ಇರುತ್ತೆ. ಅವತ್ ನೀನ್ ಹೇಳಿದ ಒಂದ್ ಮಾತು ನಂಗ್ ತುಂಬಾ ಇಷ್ಟ ಆಯ್ತು. ಹಣ, ಆಸ್ತಿ, ಅಧಿಕಾರ ಅನ್ನೋದು ನಮ್ ಕುಟುಂಬದ ಒಳಗೆ ಇರ್ಬೇಕು, ದಾಟಿ ಹೊರಗಡೆ ಹೋಗ್ಬಾರ್ದು ಅನ್ನೋದು. ರಚನಾ ಯಾವತ್ತಿಗೂ ಈ ವಜ್ರೇಶ್ವರಿ ಸುಪರ್ದಿಲೇ ಇರ್ಬೇಕು. ನನ್ನ ದಾಳಕ್ಕೆ ತಕ್ಕ ಹಾಗೆ ಕುಣಿಬೇಕು, ನನ್ನ ದಾಳಕ್ಕೆ ತಕ್ಕ ಹಾಗೆ ನಡಿಬೇಕು. ಅವಳು ಯಾವ ಕಡೆ ತಿರುಗಿದ್ರು ಈ ವಜ್ರೇಶ್ವರಿ ಮಾತ್ರ ಕಾಣ್ತಿರ್ಬೇಕು. ಅದಾಗ್ಬೇಕು ಅಂದ್ರೆ ನಿನ್ನ ಮಗ ಅಶ್ವಿನ್ಗೂ ರಚನಾಗೂ ಮದುವೆ ನಡೀತಾ ಇದೆ. ಛೇ, ಬಟ್ಟೆ ಎಲ್ಲ ಹಾಳಾಯ್ತು. ಬೇಬಿ ಬಿಟ್ಟು ನಾನು ತಾ
ಬಾತ್ರೂಮ್ ಜೊತೆ ಬರ್ಲೇಬಾರ್ದಿತ್ತು. ನನ್ ಮೊಸರನ್ನ ತಿನ್ಕೊಂಡು ಆರಾಮಾಗಿ ಇಡ್ಬೋದಿತ್ತು. ಸ್ಟಾರ್ ಜೊತೆ ನೆಮ್ಮದಿ ಮಾತಾಡೋಣಂದ್ರೆ ಸ್ಟಾರ್ ಸಿಕ್ಕಲಿಲ್ಲ. ಬಾಗ್ಲು ತೆಗಿರಿ. ಅಯ್ಯೋ, ಡೋರ್ ಲಾಕ್ ಆಗ್ಬಿಟ್ಟಿದೆ. ನನ್ ಮೊದಲನೇ ಸಿನಿಮಾ ಮುಹೂರ್ತ ಬರ ತಿಂಗ್ಳಿಗ್ ಫಿಕ್ಸ್ ಆಗಿದೆ. ಒಂದ್ ಹೀರೋಯಿನ್ ಓಕೆ ಮಾಡಿದೀವಿ, ಬಟ್ ಸ್ಟಿಲ್ ನೀನ್ ನನ್ ಜೊತೆ ಆಕ್ಟ್ ಮಾಡಿದ್ರೆ ಸಕ್ಕದಾಗಿರುತ್ತೆ. ಡಾನ್ಸಿಂಗ್ ಸ್ಟಾರು, ಲೇಡಿ ಸೂಪರ್ ಸ್ಟಾರು ಒಂದೇ ಸಿನಿಮಾದಲ್ಲಿ, ಅದು ನನ್ ಲಾಂಗ್ ಸಿನಿಮಾಲೇ ಒಂದಾದ್ರೆ ಅದ್ರ ಮಜಾನೇ ಬೇರೆ. ಬ್ಯೂಟಿ, ನೀನ್ ನನ್ ಜೊತೆ ಆಕ್ಟ್ ಮಾಡ್ತೀಯಾ? ಬ್ಯೂಟಿ, ನನ್ ಜೊತೆ ಆಕ್ಟ್ ಮಾಡಕ್ ನಿಮ್ಗೆ ಓಕೆ ಅಲ್ಲ? ವಜ್ರೇಶ್ವರಿ ಅತ್ತೆಗೆ ಹೇಳಿ ಫಿಕ್ಸ್ ಮಾಡಿಸ್ಬಿಡ್ಲಾ? ಅಲ್ಲ, ನಾನು ಇದೆಲ್ಲ ನಾನು ನಿಮ್ಗೋಸ್ಕರ ಆರ್ಡರ್ ಮಾಡಿರೋ ಡಿಶ್. ಬ್ಯೂಟಿ, ಅಲ್ಲ ನಾನು ಬೇರೆ ಏನೇನು ಅದನ್ನ ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ. 7-star ಹೋಟೆಲ್, ಯಾರಾದ್ರೂ ಇಡ್ಲಿ ಸಾಂಬಾರ್ ತಿಂತಾರ? ನೋಡ್ದವ್ರು ನಮ್ ಬಗ್ಗೆ ಚೀಪಾಗಿ ಅನ್ಕೊಳಲ್ವಾ? ಅದಕ್ಕೆ ನನಗೆ ಇಷ್ಟವಾದದನ್ನ ಆರ್ಡರ್ ಮಾಡಿದ್ದೀನಿ. ಎಂಜಾಯ್ ದ ಫುಡ್ ಬೇಬಿ. ನಿಮ್ ಜೊತೆ ಒಂದೇ ಒಂದ್ ಸೆಲ್ಫಿ. ಥ್ಯಾಂಕ್ ಯು ಮೇಡಮ್. ಬ್ಯೂಟಿ, ಎಲ್ಗ ಹೋಗ್ತಿದ್ಯಾ? ಹಲೋ ಸರ್, ಇವ್ರೆ ಒಂದ್ ನಿಮಿಷ. ಯಾಕೆ ಕುಂತಾ ಇದ್ದೀರಾ? ಕೈಗೆ ಬೇರೆ ಬ್ಯಾಂಡೇಜ್ ಹಾಕೊಂಡಿದ್ದೀರಾ? ಹೋಗ್ತಾ ಸರಿಯಾಗಿದ್ರಲ್ವಾ? ಏನಾಯ್ತು ಹೇಳಿ. ಸರ್, ಯಾಕೆ ಸರ್, ನಾನೇನ್ ಮಾಡ್ದೆ? ಸೆಲ್ಫಿ ಹೆಸರಲ್ಲಿ ರಚನಾ ಮೇಲೆ ಬೀಳೋ ತರ ಹೋಗ್ತಾ ಇದ್ದೆ. ಏನ್ ಕತೆ ನಿಂದು? ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ನನ್ ರಚನಾ ಮೇಡಮ್ ಅವ್ರ ದೊಡ್ಡ ಫ್ಯಾನು. ಅವ್ರ ಜೊತೆ ಒಂದ್ ಸೆಲ್ಫಿ ತಗೋಬೇಕು ಅಂತ ಒಂದ್ ದೊಡ್ಡ ಕನ್ಸಾಗಿತ್ತು ಸರ್. ಇವತ್ತ ಆ ಕನ್ಸು ನೆರವೇರ್ತು. ರಚನಾ ಮೇಡಮ್ ನನಗೆ ಕೈ ಕೂಲ್ ಕಾಲ್ ದ ಬೆಸ್ಟ್ ಹೇಳಿದ್ರು ಅಷ್ಟೇ ಸರ್, ಇನ್ನೇನು ಇಲ್ಲ ಸರ್. ಹೌದಾ? ಹೌದು ಸರ್. ಹಾಗಿದ್ರೆ ನಾನು ನಿನ್ ಹ್ಯಾಂಡ್ಗೆ ಶೇಕ್ ಹ್ಯಾಂಡ್ ಕೊಡ್ತೀನಿ.